ಅನುಭವಾತ್ಮಕವಾಗಿ ನನಗೆ ಈ ಪಯಣ ಜೀವನದಲ್ಲಿ ಬೇಗನೆ ಶುರುವಾಗಿತ್ತು. ನಾನು ಯಾವಾಗಲೂ ಪರಿಸರದಲ್ಲಿರುತ್ತಿದ್ದೆ. ಭೂಮಿ ಬಗ್ಗೆ ನನಗೊಂದು ಸೂಕ್ಷ್ಮತೆ ಇತ್ತು. ಇದರ ಜೊತೆಗೆ ನನ್ನ ಒಡನಾಟ ಬಹಳ ದೀರ್ಘಕಾಲದ್ದು. ಆದರೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದು 1998 ಆ ವರ್ಷ ಯುಎನ್ ಏಜೆನ್ಸಿಗಳು ತಮಿಳುನಾಡಿಗೆ ಬಂದಿದ್ವು. ಅವರು 2025 ತಮಿಳುನಾಡಿನ 60% ಭಾಗ ಮರುಭೂಮೀಕರಣಕ್ಕೆ ಒಳಗಾಗುತ್ತೆ ಅಂತ ಭವಿಷ್ಯವಾಣಿ ನೋಡಿದ್ರು. ಇದನ್ನು ನೋಡಿದಾಗ ಮೊದಲು ನಾನು ನಂಬಲಿಲ್ಲ. ನಾನೇ ಸ್ವತಃ ಸುತ್ತಮುತ್ತ ಡ್ರೈವ್ ಮಾಡಿ ನೋಡಬೇಕು ಅಂತ ನಿರ್ಧರಿಸಿದೆ. ಆಗ ಅವರ ಅಂದಾಜು ತಪ್ಪು ಅಂತ ಗೊತ್ತಾಯ್ತು. ಯಾಕಂದ್ರೆ ನನ್ನ ಅನುಭವದ ಪ್ರಕಾರ 2025 ಮೊದಲೇ ಅದಾಗುತ್ತೆ ಅಂತ ಅನ್ನಿಸ್ತು. ಯಾಕಂದ್ರೆ ತಮಿಳುನಾಡಿನಲ್ಲಿ ವರ್ಷವಿಡೀ ಹರಿತಿದ್ದ 3 ನದಿಗಳು ಬತ್ತಿ ಹೋಗಿದ್ವು. ಅದನ್ನ ನೋಡಿದಾಗ ನಾವೇನಾದರೂ ಮಾಡಬೇಕು ಅಂತ ಯೋಚಿಸಿದೆ. ಆ ಸಮಯದಲ್ಲಿ ತಮಿಳುನಾಡಿನ ಹಸಿರು ಹೊದಿಕೆ ಸರಾಸರಿ 16.5% ರಾಷ್ಟ್ರೀಯ ಆಕಾಂಕ್ಷೆ ಇರೋದು 33%. ನಾವಿದನ್ನ 33%ಗೆ ತರಬೇಕು ಅಂದೆ. ಅದಕ್ಕೇನ್ ಬೇಕು? ನಾನೊಂದು ಸರಳ ಯೋಜನೆ ಹಾಕಿ ಒಂದಿಷ್ಟು ಸ್ವಯಂ ಸೇವಕರನ್ನ ಕರೆದು ನಾವು 11.4 crore ಮರಗಳನ್ನು ನೆಡಬೇಕು ಅಂದೆ. ನನಗೆ ತಲೆ ಕೆಟ್ಟಿದೆ ಅಂದುಕೊಂಡ್ರು. ಬಿಕಾಸ್ 11.4 crore ಮರಗಳನ್ನು ನೆಡೋಕೆ ಯಾರಿಗೆ ಸಾಧ್ಯ ಅಂದರು. ನಿಮ್ಮ ಜನಸಂಖ್ಯೆ ಎಷ್ಟು ಅಂತ ಕೇಳಿದೆ. 6.2 crore ಅಂದರು. ನಾವೆಲ್ಲ ಒಂದು ಮರ ನೆಟ್ಟರು 2 ವರ್ಷ ಅದನ್ನು ಸಲಹಿ, ನಂತರ ಇನ್ನೊಂದು ಮರ ನೆಟ್ಟರೆ ಮುಗೀತಲ್ಲ. ಯಾಕಾಗಲ್ಲ? ಯಾಕಂದ್ರೆ ಎಲ್ಲರೂ ಬಳಕೆ ಮಾಡ್ತೀವಿ, ಆದರೆ ಪರಿಹಾರ ಕಾರ್ಯಕ್ಕೆ ಎಲ್ಲರೂ ತಯಾರಿರಲ್ಲ. ಅದೇ ಸಮಸ್ಯೆ. ಇದರ ಆಧಾರದ ಮೇಲೆ ಹಸಿರು ಕೈಗಳ ಯೋಜನೆಯನ್ನು ಆಂದೋಲನ ಆರಂಭಿಸಿ 100,000 ಮರಗಳನ್ನು ಬೆಳೆಸಿದ್ವಿ. ಅದಿನ್ನೂ ನಡೀತಾ ಇದೆ. ಮತ್ತು 120,000 ಹೆಚ್ಚು ರೈತರು ಮರ ಬೇಸಾಯವನ್ನು ಅಳವಡಿಸಿಕೊಳ್ಳೋ ಹಾಗೆ ಮಾಡಿದ್ದೀವಿ. ಇದರಿಂದಾಗಿ ಮಣ್ಣಿನ ಗುಣಮಟ್ಟದಲ್ಲಿ ಮತ್ತು ಆಹಾರದ ಪೋಷಕಾಂಶಗಳಲ್ಲಿ ಬಹಳ ಸುಧಾರಣೆ ಕಂಡುಬಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೈತರಿಗೆ ಇದರಿಂದ ಬಹಳ ಲಾಭ ಇದೆ. 7-8 ವರ್ಷಗಳಲ್ಲಿ ಅವರ ಆದಾಯ ಸುಮಾರು 300-800% ಹೆಚ್ಚಾಗುತ್ತೆ. ಕಳೆದ 15 ವರ್ಷಗಳಿಂದ ಈಶಾ ಅವರ ಮಾರ್ಗದರ್ಶನದಲ್ಲಿ ನಾನು ನನ್ನ ತೋಟದಲ್ಲಿ ಮರಗಳನ್ನು ನೆಡ್ತಾ ಇದ್ದೀನಿ. ನನ್ನ ತೋಟ ಈಗ ಮರ ಬೇಸಾಯದಿಂದ ಆದಾಯ ನೀಡ್ತಾ ಇದೆ. ನಾನು ಹಿಂದೆ ಮಣ್ಣಿನ ಪರೀಕ್ಷೆ ನಡೆಸಿದಾಗ ಅದರಲ್ಲಿ ಕಾರ್ಬನ್ ಅಂಶ 0.5 ಮಾತ್ರ ಇತ್ತು. ಈಗ ಕಾರ್ಬನ್ ಅಂಶ 1.30 ಏರಿದೆ. ನನಗೆ ರ್ಯಾಲಿ ಫಾರ್ ರಿವರ್ಸ್ ಮತ್ತು ಕಾವೇರಿ ಕೂಗು ಅಭಿಯಾನಗಳ ಬಗ್ಗೆ ತಿಳಿಯಿತು. ನಾನು 6 ವಿಭಿನ್ನ ಜಾತಿಯ 2000 ಟಿಂಬರ್ ಸಸಿಗಳನ್ನು ನನ್ನ ಜಮೀನಿನಲ್ಲಿ ನೆಟ್ಟಿದ್ದೀನಿ. 15-20 ವರ್ಷಗಳಲ್ಲಿ ನನಗೆ ಅದು 8-10 crore ರೂಪಾಯಿಗಳ ಆದಾಯವನ್ನು ತಂದುಕೊಡುತ್ತದೆ. ಇದರಿಂದಾಗಿ ನನ್ನ ಭವಿಷ್ಯ ಉಜ್ವಲವಾಗಿದೆ. ನಾನು ಒತ್ತು ಕೊಡ್ತಿರೋ ಒಂದು ಮುಖ್ಯವಾದ ವಿಷಯ ಏನಂದರೆ ಅರಣ್ಯ ಉತ್ಪನ್ನ ಅನ್ನೋ ಪದನ ತೆಗೆದುಹಾಕಬೇಕು. ಆ ರೀತಿದು ಏನೂ ಇಲ್ಲ. ಮರಮುಟ್ಟು ಬೇಕಂದ್ರೆ ಬೆಳಿಬೇಕು, ಜೇನುತುಪ್ಪ ಬೇಕಂದ್ರೆ ಬೆಳಿಬೇಕು, ಏನೇ ಬೇಕಾಗಿದ್ರು ಅದನ್ನ ನಿಮ್ಮ ಜಮೀನಿನಲ್ಲಿ ಬೆಳಿಬೇಕು. ಸದ್ಯ ನಾವು ಬೇರೆ ದೇಶಗಳಿಂದ 70,000 crore ಬೆಲೆಯ ಮರಮುಟ್ಟುಗಳನ್ನ ತರಿಸ್ತಿದ್ದೀವಿ. ನಾವೀಗಲೇ ಸಸಿ ನೆಡೋಕೆ ಶುರು ಮಾಡಿದ್ರೆ ಮುಂದಿನ 20 ವರ್ಷಗಳಲ್ಲಿ ಆ ದುಡ್ಡೆಲ್ಲ ನಮ್ಮದೇ ರೈತರಿಗೆ ಸಿಗುತ್ತೆ. ಇದರರ್ಥ ಬೇರೆ ಕೃಷಿ ಬಿಡಬೇಕು ಅಂತಲ್ಲ, ಬಹುತೇಕ ಎಲ್ಲ ಬೆಳೆ ಬೆಳಿಬಹುದು. ಕಳೆದ 22 ವರ್ಷಗಳಲ್ಲಿ ಇದನ್ನು ಮಾಡಿ ತೋರಿಸಿದ್ದೀವಿ. ನನ್ನ ಪ್ರಯತ್ನ ಪರಿಸರ ಮತ್ತು ಆರ್ಥಿಕತೆಯನ್ನು ಜಂಟಿಯಾಗಿಸೋದು. ಯಾಕಂದರೆ ಇವೆರಡು ಜಂಟಿಯಾಗದೇ ಇದ್ರೆ ಪರಿಸರ ನಾಶವಾಗುತ್ತೆ. ಇದರ ಆಧಾರದ ಮೇಲೆ ಮುಂದಿನ ಯೋಜನೆ ಆರಂಭಿಸಿದ್ವಿ. ಯಾಕಂದರೆ ಜಮೀನಿನಲ್ಲಿ ಮರಗಳನ್ನು ನೆಡೋಕೆ ಪಾಲಿಸಿಗಳು ಸುಸೂತ್ರವಾಗಿರಲಿಲ್ಲ. ಇದು ಹೇಗೆ ಪರಿಣಾಮ ಬೀರಿತು ಅಂದರೆ ನಾನು 29 ದಿನಗಳಲ್ಲಿ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಡ್ರೈವ್ ಮಾಡಿ 16 ರಾಜ್ಯಗಳಲ್ಲಿ ಸಂಚರಿಸಿದೆ. ಆ ಸಮಯದಲ್ಲಿ ಈ 16 ರಾಜ್ಯಗಳಲ್ಲಿ 6 ಬೇರೆ ಬೇರೆ ರಾಜಕೀಯ ಪಕ್ಷಗಳಿದ್ವು. ಅವೆಲ್ಲನೂ ನಮ್ಮ ಜೊತೆ ಸಕ್ರಿಯವಾಗಿ ಪಾಲ್ಗೊಂಡ್ರು. ಯಾಕಂದರೆ 16.2 crore ಜನರು ಇದನ್ನು ಬೆಂಬಲಿಸಿದ್ರು. ನಾವು ಅರ್ಥ ಮಾಡ್ಕೋಬೇಕು, ಪ್ರಜಾಪ್ರಭುತ್ವದಲ್ಲಿ ಲೆಕ್ಕಕ್ಕೆ ಬರುವುದು ಸಂಖ್ಯೆ, ಜನರು. ನಾನು ಈ ಪಾಲಿಸಿ ಡಾಕ್ಯುಮೆಂಟನ್ನು ಪ್ರಧಾನಮಂತ್ರಿಗಳಿಗೆ ನೀಡಿದ್ದು 6:20 ಮರುದಿನ 11 ಗಂಟೆಯೊಳಗೆ ಪ್ರಧಾನಮಂತ್ರಿ ಕಚೇರಿಯಿಂದ ಫೋನ್ ಮಾಡಿ ಇದಕ್ಕಾಗಿ ಒಂದು ಹೊಸ ತಂಡನ ರಚಿಸಲಾಗಿದೆ ಮತ್ತು ಸಾಫ್ಟ್ ಕಾಪಿ ಬೇಕು ಅಂತ ಹೇಳಿದರು. 3.5 ತಿಂಗಳಿನೊಳಗೆ ನೀತಿ ಆಯೋಗ ಎಲ್ಲ 28 ರಾಜ್ಯಗಳಿಗೆ ಈ ಪಾಲಿಸಿಯನ್ನು ಶಿಫಾರಸು ಮಾಡಿತು. ನಾನು ಸ್ವತಃ ನಿಮ್ಮ ಪ್ರಯತ್ನಗಳನ್ನು ನೋಡಿದ್ದೀನಿ. ನದಿಗಳ ನಿರ್ಮಲತೆ ಮತ್ತು ರಕ್ಷಣೆಗೆ
ನೀವು ಸಾಕಷ್ಟು ಒತ್ತು ನೀಡಿದ್ದೀರಿ, ಸಮರ್ಪಣೆಯ ಭಾವದಲ್ಲಿ ಕೆಲಸ ಮಾಡಿದ್ದೀರಿ. ನೀವು ಆರಂಭಿಸಿರೋ ನದಿಗಳ ಪುನರುಜ್ಜೀವನ ಬಹಳ ಮುಖ್ಯವಾದ ಯೋಜನೆ. ನಾವು ಈಗಾಗಲೇ 13 ನದಿಗಳಿಗೆ TPR ತಯಾರಿಸಿದ್ದೀವಿ. ನಾನು ಯಾವಾಗಲೂ ನಂಬಿದ್ದೀನಿ, ಪರಿಕಲ್ಪನೆಗಳು ಯಾವಾಗಲೂ ನಿಮ್ಮಂಥವರಿಂದ ಬರೋದು. ಪರಿಕಲ್ಪನೆಗಳು ನಿಮ್ಮ ಶಕ್ತಿ, ಅದನ್ನು ವೃದ್ಧಿಸೋದು ನಮ್ಮ ಶಕ್ತಿ, ನಾವು ಅದನ್ನು ಮಾಡ್ತೀವಿ. ಇದು ರ್ಯಾಲಿ ಫಾರ್ ರಿವರ್ಸ್ನ ಕಥೆ. ಇದಕ್ಕೊಂದು ದೊಡ್ಡ ಪ್ರಮಾಣದ ನಿದರ್ಶನ ಮಾಡಿ ತೋರಿಸಬೇಕು ಅಂತ ಗೊತ್ತಿತ್ತು. ಹಾಗಾಗಿ ಕಾವೇರಿ ಕೂಗು ಕೈಗೆತ್ತಿಕೊಂಡಿವಿ. ಕಾವೇರಿ ಯಾಕಂದ್ರೆ ನಾನು ಕಾವೇರಿ ಸುತ್ತಮುತ್ತಾನೇ ಬೆಳೆದಿದ್ದು. 50 ವರ್ಷಗಳ ಹಿಂದೆ ಅದು ಹೇಗಿತ್ತು, ಈಗ ಅದರ 40% ಅಷ್ಟೇ ಉಳಿದಿದೆ. ಕಾವೇರಿ ಕೂಗು ಕಣಕ್ಕಿಳಿದು ಕೆಲಸ ಮಾಡೋ ಯೋಜನೆ. ಕರ್ನಾಟಕದಲ್ಲಿ ಕಾವೇರಿ ಕೊಳ್ಳ 9 ಜಿಲ್ಲೆಗಳಲ್ಲಿದೆ. ನಾವು ಈ 9 ಜಿಲ್ಲೆಗಳಲ್ಲಷ್ಟೇ ಕೆಲಸ ಮಾಡುತ್ತಿದ್ವಿ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಸ್ವಯಂ ಸೇವಕರು ಅಲ್ಲಿಗೆ ಹೋಗಿ 6 ವಾರಗಳಲ್ಲಿ 1800 ಪಂಚಾಯತ್ಗಳಲ್ಲಿ 1800 ಕಾರ್ಯಕ್ರಮಗಳನ್ನು ನಡೆಸಿದರು. ಇದನ್ನು ನೋಡಿ, ಈಗ ಕರ್ನಾಟಕ ಸರ್ಕಾರ 2 ವಾರದ ಹಿಂದೆಯಷ್ಟೇ ಇದನ್ನು ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಿಗೆ ವಿಸ್ತರಿಸೋಕೆ ಆಹ್ವಾನ ನೀಡಿದರು. UNCCD ಕಾವೇರಿ ಕೂಗಿನ ಯಶಸ್ಸನ್ನು ನೋಡಿ ಉಷ್ಣ ಪ್ರದೇಶಗಳಿಗೆ ಇದನ್ನು ಮಾದರಿ ಯೋಜನೆಯಾಗಿ ಪರಿಗಣಿಸಿದೆ. ಒಂದು ಬೃಹತ್ ಯೋಜನೆ. ಇದು ನಮಗೆಲ್ಲ ಆಧಾರವಾಗಿರೋ ಭೂಮಿಯನ್ನ ಪುನಶ್ಚೇತನಗೊಳಿಸಿ ಅದರಿಂದ ಜನರ ಸ್ಥಿತಿಯನ್ನ ಸುಧಾರಿಸೋಕೆ ಸಹಾಯಕವಾಗಿದೆ. ನನ್ನ ಮಟ್ಟಿಗೆ ನೀವು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಅವತಾರ. ಯಾಕಂದ್ರೆ ಅವುಗಳು ಒಟ್ಟು 17 ಇದ್ರೂ ಮುಖ್ಯವಾಗಿ ಈ ಎರಡರ ಬಗ್ಗೆ ಆಗಿವೆ. ಜನರು ಮತ್ತು ಭೂಮಿ, ಜನರ ಕಲ್ಯಾಣ ಮತ್ತು ಭೂಮಿಯ ಸಂರಕ್ಷಣೆ, ಇವೇ ನಿಮ್ಮ ಧ್ಯೇಯ ಆಗಿವೆ. ಹಾಗಾಗಿ ಧನ್ಯವಾದಗಳು. ಕೋವಿಡ್ ನಮ್ಮನ್ನ ಹಿಮ್ಮೆಟ್ಟಿಸಲಿಲ್ಲ. ನಮ್ಮ ಸ್ವಯಂ ಸೇವಕರ ಸಮರ್ಪಣೆ, ತಮ್ಮ ವೈಯಕ್ತಿಕ ಆರೋಗ್ಯ ಮತ್ತು ಒಳಿತನ್ನ ಅಪಾಯಕ್ಕೆ ನೂಕಿ ಎಲ್ಲಾ ಕಡೆ ಪ್ರಯಾಣಿಸಿ ಕೆಲಸ ಮಾಡಿದ್ದಾರೆ. ನಾವಿದನ್ನು ಅರ್ಥ ಮಾಡ್ಕೋಬೇಕು. ಕಾವೇರಿ ಕೂಗು ಅನ್ನೋದು ನಮ್ಮ ಖಯಾಲಿ ಯೋಜನೆ ಅಲ್ಲ. ಇದು ಜಗತ್ತಿಗೆ ಬಹಳ ಮಹತ್ವಪೂರ್ಣವಾದದ್ದು. ಒಂದಷ್ಟು ಪೂರ್ವ ಯೋಜನೆ ಮತ್ತು ತಂತ್ರಗಾರಿಕೆಯ ಕ್ರಮಗಳಿಂದ ಶಿಥಿಲವಾದ ಭೂಪ್ರದೇಶನ ಬದಲಾಯಿಸೋಕೆ ಸಾಧ್ಯ ಅನ್ನೋದನ್ನು ತೋರಿಸಬಹುದು. ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇದನ್ನು ಸಾಕಾರಗೊಳಿಸೋಣ. ಭೂಮಿಯ ಮೇಲೆ ಇದು ನಮ್ಮ ಸಮಯ. ಸಕಾರಾತ್ಮಕ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಪೀಳಿಗೆ ತೋರಿಸಿಕೊಡಬೇಕು.